ಸುದೀಪ್ ಸರ್ ಅವ್ರ ಸಿನಿಮಾ ಜರ್ನಿಯಲ್ಲಿ ಒಂದು ಇಪ್ಪತ್ತೈದು ವರ್ಷದ ಜರ್ನಿಯಲ್ಲಿ ಒಬ್ಬ ದೊಡ್ಡ ಸ್ಟಾರ್ ಆಗಿ ತೆಲುಗು ಕನ್ನಡ ಹಿಂದಿ ಎಲ್ಲ ಕಡೆ ಎಂಟ್ರಿ ಕೊಟ್ಟಿರುವಂತ ಒಬ್ಬ ಕಲಾವಿದ ಅವರು ಸಿನಿಮಾ ಡೇಟ್ ಅನೌನ್ಸ್ ಆಗಿ ನಿಂತೋಬಿಡುತ್ತೆ ಅಂತ ಅಂದಾಗ ಆ ವಿಷಯ ನಿಮಗೆ ಕೇಳಿದಾಗ ಏನಿಸ್ತು ನಿಖಿಲ್ ಅವ್ರಿಗೆ ನಿಮ್ಮ ರಿಯಾಕ್ಷನ್ ಏನಾದ್ರ ಬಗ್ಗೆ ಸಿ ಇದು ನಿಜಕ್ಕೂ ಕೂಡ ಒಂದು ಆರೋಗ್ಯಕರವಾದಂಥ ಒಂದು ಬೆಳವಣಿಗೆ ಅಲ್ಲ ಏನೇ ಇರ್ಬೋದು ಇಶ್ಯೂಸು ಒಳಗಡೆ ಕೂತ್ಕೊಂಡು ಸೆಟ್ರೇಟ್ ಮಾಡ್ಕೊಳ್ಳೋದು ಉತ್ತಮ ಯಾಕೆಂದ್ರೆ ಏನೇ ಹೋದ್ರೂ ನಮ್ಮ ಕರ್ನಾಟಕ ಮರ್ಯಾದೆ ಹೋಗಬಾರ್ದು ನಮ್ಮ ಕನ್ನಡ ಇಂಡಸ್ಟ್ರಿ ಮರ್ಯಾದೆ ಹೋಗಬಾರ್ದು ಆಗಬಾರ್ದಾಗಿತ್ತು ಆದರೆ ಆಗಿದೆ ಬಟ್ ಒಂದು ನಾನು ಹೇಳ್ತೀನಿ ಸುದೀಪ್ ಸರ್ ಬಗ್ಗೆ ಯಾಕೆಂದರೆ ನಾನು ಅವ್ರಿಗೆ ಸ್ವಲ್ಪ ಆತ್ಮೀಯವಾಗಿದ್ದೇನೆ ಸೊ ನಾನು ಹಲವಾರು ಅವರು ವಿಶಸ್ ಕಳಿಸ್ತಾರೆ ನಾನು ವಿಶಸ್ ಕಳಿಸ್ತೀನಿ ಕೆಲವೊಂದು ಸಂದರ್ಭಗಳಲ್ಲಿ ಭೇಟಿ ಕೂಡ ಆಗಿದ್ದೇನೆ ಸುದೀಪ್ ಅವ್ರನ್ನ ಈಸ್ ಎ ವಂಡರ್ಫುಲ್ ಮ್ಯಾನ್ ಆ್ಯಂಡ್ ಏನಂದರೆ ಅವ್ರಿಗೆ ಭಗವಂತ ಶಕ್ತಿ ಕೊಟ್ಟಿದ್ದಾನೆ ಅವ್ರು ಅದಕ್ಕೋಸ್ಕರ ಇವತ್ತು ಸೆಟ್ರೇಟ್ ಆಗಿದೆ ಬಟ್ ಮುಂದಿನ ದಿನಗಳಲ್ಲಿ ಈ ರೀತಿ ಆಗಬಾರ್ದು ಯಾಕೆಂದರೆ ನಮ್ಮ ಇಂಡಸ್ಟ್ರಿ ಮೇಲೆ ಯಾರು ಕೂಡ ಒಂದು ಕಪ್ಚುಕ್ಕ ಇರಬಾರ್ದು ಅನ್ನೋದು ನನ್ನ ಒಬ್ಬ ನಟನಾಗಿ ನನ್ನ ಒಂದು ರಿಕ್ವೆಸ್ಟ್ ಅಷ್ಟೇ ಕಡೆ ಸಿನಿಮಾದ ನಿರ್ಮಾಪಕರು ಹೇಳ್ತಾರೆ ನಮ್ ಸಿನಿಮಾನ ಸುದೀಪ್ ಸರ್ ಸಿನಿಮಾ ಷಡ್ಯಂತ್ರ ಮಾಡಿದ್ರು ಅಂತ ಇನ್ನೊಂದ್ ಕಡೆ ಹೇಳ್ತಾರೆ ಸಲಗಾಗೂ ಸಮಸ್ಯೆ ಆಯ್ತು ಅಂತ ಸಲಗಾ ಸಿನಿಮಾನೂ ನಿಲ್ಸಕ್ಕೆ ಪ್ರಯತ್ನ ಪಟ್ರು ಅವ್ರು ನಮ್ಮವ್ರೆ ಕನ್ನಡದವ್ರೆ ಕನ್ನಡದ ಇಂಡಸ್ಟ್ರಿ ಅವರೇ ಅಂತ ಕೂಡ ಇಬ್ರು ಈಗ ಕೆಪಿ ಶ್ರೀಕಾಂತ್ ಅವರು ಹೇಳಿದ್ದಾರೆ ಇವರು ಜಾಕ್ ಮಂಜು ಅವರು ಹೇಳಿದ್ದಾರೆ ಸೊ ನಮ್ಮವರೇ ನಮ್ಮ ಕನ್ನಡ ಸಿನಿಮಾಗ್ ಈ ತರ ಅನ್ಯಾಯ ಮಾಡ್ತಾ ಇದ್ದಾರೆ ಅಂತ ಅಂದಾಗ ನೀವು ಒಬ್ಬ ನಿಮ್ ತಂದೆನೋ ಥಿಯೇಟರ್ ಇರುವಂತವ್ರು ನೀವು ಕೂಡ ಸೊ ಇದನ್ನೆಲ್ಲ ಒಂದು ನೋಡಿದಾಗ ಏನ್ ಅನ್ಸುತ್ತೆ ಸರ್ ಇವತ್ತು ಯಾವುದೇ ಹೀರೋ ಸಿನಿಮಾ ರಿಲೀಸ್ ಆಗಲಿ ನಮಗೆ ಒಂದು ಹೆಮ್ಮೆ ಮೊದಲನೇದಾಗೆ ಏನಂದರೆ ಹೊರಭಾಷೆ ಪರಭಾಷೆ ಚಿತ್ರಗಳೇನಿದೆ ಅದಕ್ಕೂ ಮೀರಿ ಇವತ್ತು ಕನ್ನಡ ಚಿತ್ರರಂಗದಲ್ಲಿ ನಾವೆಲ್ಲರೂ ಎಫರ್ಟ್ ಆಗ್ತಾಯಿದ್ದೀವಿ ಸೊ ಇವತ್ತು ಇಷ್ಟೇ ನನಗೆ ಅಷ್ಟು ಡೆಪ್ತಲ್ಲಿ ಯಾರ ಬಗ್ಗೆ ಚರ್ಚೆ ಮಾಡೋಷ್ಟು ನಾನು ಮಾಹಿತಿ ನನಗೆ ಗೊತ್ತಿಲ್ಲ ಆದರೂ ಕೂಡ ಹೊರಗಡೆ ನಾವು ನಗಪಾಟ್ಲು ಇರೋ ರೀತಿಯಲ್ಲಿ ನಡ್ಕೊಳ್ಳೋದು ಉತ್ತಮ ಅಂತ ನನಗನ್ಸುತ್ತೆ ಅಷ್ಟೇ ಅಷ್ಟಂತೂ ನಾನು ಹೇಳ್ಬೋದು